ಹಾಯ್ ಹಲೋ ನಮಸ್ಕಾರ, ನ್ಯೂಸ್ ಪಾವಗಡಕ್ಕೆ ಸ್ವಾಗತ. ನಾನು ಅನಿಲ್ ಕುಮಾರ್ ಪಾವಗಡ. ವರ್ಷದ ಮೊದಲ ಹಬ್ಬವಾದ ಸಂಕ್ರಾಂತಿ ಹಬ್ಬವನ್ನು ಆಚರಿಸಲು ಪಾವಗಡದ ಜನತೆಯು ಸಹ ತುಂಬ ಉತ್ಸಾಹದಿಂದ ಇದ್ದರು. ಇಂದು ಪಾವಗಡದ ಪಟ್ಟಣದ ವಿವಿಧ ಬೀದಿಗಳಲ್ಲಿ ಬಣ್ಣ, ಕಬ್ಬು, ಅವರೆಕಾಯಿ, ಇನ್ನಷ್ಟು ಇನ್ನತ ಪದಾರ್ಥಗಳನ್ನು ಕೊಳ್ಳಲು ಮುಗಿಬಿದ್ದರು ಜನ. ಪಾವಗಡದ ಸರ್ಕಲ್ನಲ್ಲಿ ಅತಿ ಹೆಚ್ಚು ಕಬ್ಬನ್ನು ಮಾರಲಾಯಿತು. ಜೊತೆಗೆ ಮಾರುತಿ ಟ್ಯಾಕಿಸ್ ಮುಂಭಾಗದಲ್ಲಿ ಅತಿ ಹೆಚ್ಚು ಬಣ್ಣ ಮಾರುವವರು ಇದ್ದರು. ಈ ವೇಳೆ ನ್ಯೂಸ್ ಪಾವಗಡ ಅವರನ್ನು ಮಾತನಾಡಿಸಿದಂತಹ ಸಮಯದಲ್ಲಿ ವ್ಯಾಪಾರಿಗಳು ಹೆಚ್ಚಾಗಿರುವುದರಿಂದ ನಮಗೂ ಸಹ ವ್ಯಾಪಾರ ಅನ್ನೋದು ಕಡಿಮೆ ಆಗ್ತಾ ಇದೆ. 100 ರೂಪಾಯಿ ಬರೋದ್ರಲ್ಲಿ 80 ರೂಪಾಯಿ ಬರ್ತಾ ಇದೆ. ಬಣ್ಣದ ವ್ಯಾಪಾರಿ ಮಾತನಾಡಿ, ಕಾಂಪಿಟೇಷನು ಒಂದು ಪಕ್ಕದಲ್ಲಿ ಇಟ್ಕೊಂಡು ಬಿಟ್ಟು ನಮ್ಮನ್ನೆಲ್ಲ ಇದು ಮಾಡ್ತಾರೆ. ಬಣ್ಣ ಮಾರಾಟದ ಅತೀ ಶೋಭಾ ಅವರು ಮಾತನಾಡಿ, ಏನ ಜನಗಳ ಏನು ಇಲ್ಲ ಅಂತೀರಾ? ವ್ಯಾಪಾರ ಕೊರೋನಾ ವೈರಸ್ ಇಂದ ಜೀವನ ತಲ್ಲಣ ಆಗಿರೋ ವಿಷಯ ಗೊತ್ತಿರೋದೆ. ಅಂತಹದ್ರಲ್ಲೇ ಈ ಒಂದು ಸಂಕ್ರಾಂತಿ ಹಬ್ಬದಲ್ಲಿ ಇಷ್ಟರ ಮಟ್ಟಿಗೆ ವ್ಯಾಪಾರ ಸಹ ಆಗ್ತಿರೋದು ಹೇಳಿದ್ರು. ಏನ್ ಸರ್ ವ್ಯಾಪಾರ ಹೇಗಿದೆ? ವ್ಯಾಪಾರ ಮೀಡಿಯಂ 50%. ಹಂಗ ಏನ್ ರೇಟ್ ಇದೆ ಸರ್? ಅವರೇಕಾಯಿ 50-45 ಬಣ್ಣದ ವ್ಯಾಪಾರ. ಹೇಳಿ ನಿಮ್ ಸಮಸ್ಯೆಗಳೇನು ಪಾವಗಡದಲ್ಲಿ? ವ್ಯಾಪಾರ ಹೆಂಗಿದೆ? ಮತ್ತೆ ಚೆನ್ನಾಗಿ ಆಗ್ತಾ ಇದೆ ದಸರಾ ಸಂಕ್ರಾಂತಿಗೆ? ಏನ್ ಆಂಟಿ ಎಷ್ಟ್ ಹಾಕಿದ್ರಿ ಸರ್ಕು? 50,000. ಅಂದ್ರೆ ಮಾಲ್ ಎಲ್ಲ ಸರಿಯಾಗಿ ಬರ್ತಾ ಇದೆಯಾ? ಜನಗಳು ತಗೊಂಡ್ ಹೋಗ್ತಾ ಇದಾರಾ? ಈ ವರ್ಷ ಪಾವಗಡದಲ್ಲಿ ಕಬ್ಬಿನ ಬೆಲೆ ಸಹ ಹೆಚ್ಚಾಗಿ ಸರಕು ಪಾವಗಡದ ಜೋಡಿಗಳಲ್ಲೂ ಸಹ ಕಬ್ಬನ್ನು ಸರಿಸಿಕೊಂಡು ಬಂದಿದ್ದರು. ಶಿರಾ ರಸ್ತೆಯಲ್ಲಂತೂ ಅವರೇಕಾಯಿ ವ್ಯಾಪಾರಿಗಳಿಂದ ಗ್ರಾಹಕರು ಹೆಚ್ಚಾಗಿ ಈ ಭಾಗಕ್ಕೆ ಬರ್ತಿದ್ದರು. ಈ ಒಂದು ಸಂದರ್ಭದಲ್ಲಿ ಕೆಲ ಕಾಲ ಟ್ರಾಫಿಕ್ ಉಂಟಾಯಿತು. ಬಳಿಕ ನಿಧಾನಗತಿಯಲ್ಲಿ ಮಾರಾಟವನ್ನು ಮಾಡ್ಕೊಂತಿದ್ರು. 1 ಕೆಜಿ ಅವರೇಕಾಯಿಗೆ ಬರೋಬ್ಬರಿ 80-100 ರೂಪಾಯಿ ಬೆಲೆಯನ್ನು ನಿಗದಿಪಡಿಸಲಾಗಿತ್ತು. ಜೊತೆಗೆ ಬೇಕಾದ ರೀತಿಯಲ್ಲಿ ಮಾರಾಟ ಮಾಡ್ತಿದ್ರು. ಇದು ನ್ಯೂಸ್ ಪಾವಗಡದ ವಿಶೇಷ. ಮುಂದಿನ ಸುದ್ದಿಯಲ್ಲಿ ಭೇಟಿಯಾಗೋಣ. ನಮಸ್ಕಾರ, ನಾನು ಅನಿಲ್ ಕುಮಾರ್ ಪಾವಗಡ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ.